ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಪರ್ಧೆಯಾದಂತಹ ತ್ರಿವಿಕ್ರಮ್ ಅವರು ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ನಿನ್ನೆ ನಡೆದಂತಹ ಒಂದು ಟಾಸ್ಕ್ ನಲ್ಲಿ ವಿಪರೀತವಾಗಿ ಗಾಯಗೊಂಡಿರುವಂತಹ ತ್ರಿವಿಕ್ರಮ್ ಅವರನ್ನ ಈಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಬಿಗ್ ಬಾಸ್ ಕನ್ನಡ ಸ್ಟಾರ್ಟ್ ಆಗಿ ಕೇವಲ 4-5 ದಿನಗಳು ಆಗಿವೆ, ಅಷ್ಟರಲ್ಲಿ ಈಗ ಇಂಥ ಒಂದು ಅನಾಹುತಗಳು ಕೇಳಿ ಬರ್ತಿವೆ. ಕಳೆದ ಒಂದು ಸೀಸನ್ನಲ್ಲಿ ಸಂಗೀತ ಶೃಂಗೇರಿ ಹಾಗೂ ಡ್ರೋನ್ ಪ್ರತಾಪ್ ಅವರು ಇಂಜೂರ್ ಕೂಡ ಆಗಿದ್ದರು, ಅವರನ್ನು ಕೂಡ ಇದೇ ರೀತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಒಂದು 2-3 ದಿನಗಳು ಆದ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಿ ಕನ್ನಡಕವನ್ನು ಹಾಕಿಕೊಂಡು ಬಿಗ್ ಬಾಸ್ಗೆ ಕಳಿಸಲಾಗಿತ್ತು. ಆದರೆ ಈಗ ಬಿಗ್ ಬಾಸ್ನ ಮತ್ತೋರ್ವ ಸ್ಪರ್ಧಿ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಬಿಗ್ ಬಾಸ್ ಕೊಟ್ಟಿರುವ ಒಂದು ಟಾಸ್ಕ್ನಲ್ಲಿ ಬಾಲನ್ನು ಸಾಗಿಸುವಂಥ ಒಂದು ಸಂದರ್ಭದಲ್ಲಿ ಇವರು ನೆಲಕ್ಕೆ ಅಪ್ಪಳಿಸ್ತಾರೆ. ಕಪ್ಪಳಿಸಿದ ಒಂದು ರಭಸಕ್ಕೆ ಇವರಿಗೆ ವಿಪರೀತವಾದಂಥ ಗಾಯವಾಗುತ್ತದೆ. ಹೀಗಾಗಿ ತ್ರಿವಿಕ್ರಮ್ ಅವರು ಕೆಳಗೆ ಬಿದ್ದು ಒದ್ದಾಡ್ತಾರೆ. ನಂತರ ಉಳಿದ ಸ್ಪರ್ಧಿಗಳು ತ್ರಿವಿಕ್ರಮ್ ಅವರನ್ನು ಎತ್ಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಲ್ಲಿ ಹೆಲ್ಪ್ ಮಾಡ್ತಾರೆ. ಆದರೆ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆದಾಗಿನಿಂದ ಎಲ್ಲ ಸ್ಪರ್ಧಿಗಳು ಕೂಡ ತುಂಬಾ ಒಂದು ಅಗ್ರೆಸಿವ್ ಹಾಗೂ ಜಿದ್ದಿಗೆ ಬಿದ್ದೋರ್ ಥರ ಗೇಮನ್ನು ಆಡ್ತಿದ್ದಾರೆ. ಸ್ಟಾರ್ಟ್ ಆಗಿ ಕೆಲವೇ ದಿನಗಳಾದರೂ ಕೂಡ ಹಲವಾರು ಜಗಳಗಳನ್ನು ನಾವು ನೋಡಿದ್ದೇವೆ. 4 ದಿನದಲ್ಲಿ ಈ ರೀತಿಯ ಆಸ್ಪತ್ರೆಗೆ ಸೇರುವಂಥ ಒಂದು ಸಂದರ್ಭ ಬಂದಿದೆ. ಕೇವಲ ಮೊದಲನೇ ವಾರ ಆಗಿರೋದ್ರಿಂದ ಮುಂದೆ ಹಲವಾರು ವಾರಗಳನ್ನು ಇವರು ಫೇಸ್ ಮಾಡಬೇಕಾಗಿದೆ. ಮುಂದೆ ಇದೇ ರೀತಿಯ ಅನಾಹುತಗಳು ಆದರೆ ಹೇಗೆ ಅಂತ ಈಗ ಆತಂಕ ಸೃಷ್ಟಿಯಾಗಿದೆ. ಇದಾಗಿತ್ತು ವಿಡಿಯೋದಲ್ಲಿ. ಇದೇ ರೀತಿಯ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಒಂದು ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.